ಡಿಸಿಎಂ ಡಿ ಕೆ ಶಿವಕುಮಾರ್ ಮತ್ತೊಂದು ಸ್ಫೋಟಕ ಬಾಂಬ್ ಸಿಡಿಸಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಅಂದರೆ ಬಹುಮತದಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ ಸರ್ಕಾರವನ್ನು ಬೀಳಿಸುವ ಷಡ್ಯಂತ್ರ ನಡೀತಾ ಇದೆಯಂತೆ. ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಿದೇಶದಲ್ಲಿ ಸರ್ಕಾರ ಬೀಳಿಸುವ ಕೆಲಸ ನಡೀತಾ ಇದೆ, ಬೆಂಗಳೂರಿನಲ್ಲಿ ಆಪರೇಷನ್ ಮಾಡಿದರೆ ಗೊತ್ತಾಗತ್ತೆ ಅಂತೇಳಿ ವಿದೇಶದಲ್ಲಿ ಕುಳಿತು ಸರ್ಕಾರ ಬೀಳಿಸುವ ತಂತ್ರ ಹೆಣೆಯುತ್ತಾ ಇದ್ದಾರೆ. ಇದೆಲ್ಲ ಒಂದು ತಂತ್ರ ಅಂತೇಳಿ ಡಿ ಸಿ ಎಂ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಸರ್ಕಾರ ಬೀಳಿಸುವ ಬಗ್ಗೆ ನಮಗೂ ಮಾಹಿತಿ ಬಂದಿದೆ, ಅಚ್ಚರಿ ಹೇಳಿಕೆ ನೀಡಿದರು ಡಿ ಕೆ ಶಿವಕುಮಾರ್. ಡಿ ಕೆ ಶಿವಕುಮಾರ್ ಅವರ ಹೇಳಿಕೆ ರಾಜಕೀಯ ವಲಯದಲ್ಲಿ ಭಾಳ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದೆ. ಯಾಕೆಂದರೆ ಕೆಲವು ಅಕ್ಕಪಕ್ಕದ ರಾಜ್ಯಗಳಲ್ಲಿ ಇವನ್ ಮಹಾರಾಷ್ಟ್ರಗಳಲ್ಲೂ ಕೂಡ ಸರ್ಕಾರ ಒಂದು ಸರ್ಕಾರ ಇದ್ದದ್ದು, ಮತ್ತೊಂದು ಸರ್ಕಾರ ಪತನವಾದದ್ದು, ಈ ಹಿಂದೆ ಕೂಡ ಸಮ್ಮಿಶ್ರ ಸರ್ಕಾರ ಇದ್ದದ್ದು ಅದು ಪತನವಾದದ್ದು, ಮತ್ತೊಂದು ಸರ್ಕಾರ ಬಂದಿತ್ತು. ಸೊ ಹಾಗಾಗಿ ಭಾರತದ ಅನೇಕ ಕಡೆ ಇಂಥ ಈ ರೀತಿಯ ಸರ್ಕಾರಗಳ ರಚನೆ ಇತ್ತೀಚಿನ ದಿನಮಾನಗಳಲ್ಲಿ ಕೆಲವರು ನೋಡಿದ್ದಾರೆ, ಈವನ್ ಕರ್ನಾಟಕದಲ್ಲಿ ಅದಾಗಿದೆ. ಹೀಗಿರುವಾಗ ಈ ಹೇಳಿಕೆ ಇದೆಯಲ್ಲ ಅದು ಕೂಡ ಬೆಚ್ಚಿಬೀಳಿಸುವಂಥ ಹೇಳಿಕೆ. ಯಾಕೆ ಅಂತಂದರೆ 135 ಸೀಟ್ಗಳಿರುವಾಗ ಸಾಧಾರಣವಾಗಿ ಸಮ್ಮಿಶ್ರ ಸರ್ಕಾರಗಳಿದ್ದಾಗ ಯಾರು ಸಪೋರ್ಟ್ ಮಾಡಿರ್ತಾರೋ, ಬಾಹ್ಯ ಸಪೋರ್ಟ್ ಮಾಡಿರ್ತಾರೋ, ಅವರು ಹಿಂದಕ್ಕೆ ಸರ್ಕೊಂಡಾಗ ಮತ್ತೊಬ್ಬರು ಅದನ್ನು ಅಡ್ಜಸ್ಟ್ ಆಗೋದಕ್ಕೆ ಸಾಧ್ಯವಾಗುತ್ತೆ. ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರದಲ್ಲಿ ಆದ ಹಾಗೆ. ಆದರೆ ಈ ಹೇಳಿಕೆಯ ಹಿಂದೆ ಇದು ಕೇವಲ ಒಂದು ಪಾಸಿಂಗ್ ಕಮೆಂಟಾ ಅಥವಾ ಇದು ಇಂಥ ಕಾರ್ಯ ನಿಜವಾಗಿ ನಡೀತಾ ಇದೆಯಾ, ಒಂದು ವೇಳೆ ನಡೆದರೂ ಕೂಡ ಅದು ಸಾಧ್ಯ ಇದೆಯಾ ಅದು ಆಗೋದು? ಯಾಕಂದರೆ 135 ಅಂತಂದರೆ 113 ಮ್ಯಾಜಿಕ್ ನಂಬರ್, 113 ಆದ ನಂತರ ಕೂಡ ಬೇಕಾದಷ್ಟು ಹೆಚ್ಚುವರಿ ಶಾಸಕರ ಬಲ ಕಾಂಗ್ರೆಸ್ ಸರ್ಕಾರಕ್ಕಿದೆ, ಕಾಂಗ್ರೆಸ್ ಪಕ್ಷಕ್ಕಿದೆ, ರಾಜ್ಯ ಸರ್ಕಾರಕ್ಕಿದೆ. ರಾಜ್ಯ ಸರ್ಕಾರ ಕಾಂಗ್ರೆಸ್ ನಾಯಕತ್ವದ ರಾಜ್ಯ ಸರ್ಕಾರ. ಸೊ ಹಾಗಿರುವಾಗ ಈ ಹೇಳಿಕೆ ಭಾಳಷ್ಟು ಕುತೂಹಲ ಮೂಡಿಸಿದೆ. ಈ ರೀತಿ ಒಂದು ಆಪರೇಷನ್ ಮತ್ತೆ ಆಗ್ಬೋದಾ? ಕಾಂಗ್ರೆಸ್ ಸರ್ಕಾರ ಬೀಳಿಸಲು ಆಪರೇಷನ್ ನಡೀತಾ ಇದೆಯಾ? ವಿದೇಶದಲ್ಲಿ ಕುಳಿತು ಆಪರೇಷನ್ ಮಾಡ್ತಿರೋದು ಯಾರು? ಡಿ ಸಿ ಎಂ ಡಿ ಕೆ ಶಿವಕುಮಾರ ಅವರ ಮಾತಿನ ಮರ್ಮವಾದರೂ ಏನು? ಇದು ಬೇರೆ ಬೇರೆ ಕೆಲವು ಗ್ರಹಿಕೆಗಳನ್ನು ಆಗ್ರಹಿಸ್ತಾ ಇದೆ. ಆದರೆ ಇದು ಕೇವಲ ಪಾಸಿಂಗ್ ಕಮೆಂಟಾ? ನಿಜವಾಗಲೂ ಇಂಥ ಒಂದು ಪ್ರಯತ್ನ ಆಗತ್ತಾ? ಒಂದು ವೇಳೆ ಪ್ರಯತ್ನ ಆದರೂ ಕೂಡ ಆ ಪ್ರಯತ್ನ ಫಲಕಾರಿಯಾಗುವುದು ಅಷ್ಟು ಸುಲಭನಾ? ಎಲ್ಲ ಪ್ರಶ್ನೆಗಳು ಉದ್ಭವ ಆಗತ್ತೆ. ಏನು ಹೇಳಿದರು ಶಿವಕುಮಾರ್ ಕೇಳಿಸ್ಕೊ. ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನೋದು ಆರೋಪ ಮಾಡಿದ್ರು. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಏನು ಸರ್, ಮತ್ತೆ ಏನಾದ್ರು ಆಪರೇಷನ್ ಶುರುವಾಗಿದೆಯಾ? ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡೋದ್ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕ್ಕೇನೋ ನಡೀತಾ ಇದೆ. ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನೋದು ಆರೋಪ ಮಾಡಿದ್ರು. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಏನು ಸರ್, ಮತ್ತೆ ಏನಾದ್ರು ಆಪರೇಷನ್ ಶುರುವಾಗಿದೆಯಾ? ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡೋದ್ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕ್ಕೇನೋ ನಡೀತಾ ಇದೆ. ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನೋದು ಆರೋಪ ಮಾಡಿದ್ರು. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಏನು ಸರ್, ಮತ್ತೆ ಏನಾದ್ರು ಆಪರೇಷನ್ ಶುರುವಾಗಿದೆಯಾ? ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ನಡೆದರೂ ಕೂಡ ಫುಲ್ ಮೆಜಾರಿಟಿ ಇರುವಂಥ ಸರ್ಕಾರವನ್ನು ಅಸ್ಥಿರಗೊಳಿಸುವುದು ಅಷ್ಟು ಸುಲಭನ? ಈ ಹೇಳಿಕೆಯ ಹಿಂದಿನ ಮರ್ಮ ಏನು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವ ಹಾಗೆ? ಆನಂದ, ನನ್ನ ಧ್ವನಿ ಕೇಳಿಸ್ತಾ ಇರ್ಬೋದು, ಡಿ ಕೆ ಶಿವಕುಮಾರ್ ಅವರ ಈ ಹೇಳಿಕೆಯ ಹಿಂದಿನ ಮರ್ಮ ಏನು? ಕಳೆದ 2 ತಿಂಗಳ ಹಿಂದೆ ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ತಿಂಗಳುಗಳಷ್ಟೇ ಪೂರ್ಣಗೊಳಿಸಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಬಹಳ ಪ್ರಮುಖವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ನಿಜವಾಗ್ಲೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಒಂದು ಸಂಚಲನ ಮೂಡಿಸ್ತದೆ. ಯಾಕೆಂತಂದ್ರೆ ಒಂದು ಅಂದ್ರೆ ದೊಡ್ಡ ಸಂಖ್ಯೆಯ ಬಲದೊಂದಿಗೆ ಅಧಿಕಾರಕ್ಕೆ ಬಂದಿರತಕ್ಕಂಥ ಕಾಂಗ್ರೆಸ್ ಸರ್ಕಾರವನ್ನ ಉರುಳಿಸುವಂತ ಪ್ರಯತ್ನವೊಂದು ನಡೀತಾ ಇದೆ ಅನ್ನುವ ರೀತಿಯಲ್ಲಿ ಅವರು ಕೊಟ್ಟಿರುವಂತಹ ಹೇಳಿಕೆ. ಅದನ್ನು ಮುಖ್ಯವಾಗಿ ವಿದೇಶದಲ್ಲಿ ಕುಳಿತು ಈ ರೀತಿಯಾದ ಒಂದು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ, ಅದು ಅವರ ತಂತ್ರ, ಇದೆಲ್ಲ ಬಗ್ಗೆ ನನಗೆ ಮಾಹಿತಿ ಇದೆ ಅನ್ನುವಂಥ ಮಾತನ್ನು ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಹೇಳಿರ್ತಕ್ಕಂಥ ವ್ಯಕ್ತಿಯೂ ಕೂಡ ಬಹಳ ಪ್ರಮುಖ ಆಗ್ತಾರೆ. ಯಾಕಂತಂದ್ರೆ ಪ್ರಯತ್ನ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದೆಯೋ ಅದಕ್ಕೆ ಪ್ರತಿಯಾಗಿ ನೀಡಿರ್ತಕ್ಕಂಥ ಹೇಳಿಕೆ ಕೊಟ್ಟಿರತಕ್ಕಂಥ ವ್ಯಕ್ತಿಯು ಕೂಡ ಬಹಳ ಪ್ರಮುಖ ಆಗ್ತಾರೆ. ಕೆಪಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಕೂಡ ಆಗಿದ್ದಾರೆ. ಸರ್ಕಾರದ ಒಳಗಡೆ ನಂಬರ್ 2 ಪೊಸಿಷನ್ ಇರತಕ್ಕಂಥ ವ್ಯಕ್ತಿ ಇವತ್ತು ಈ ಕೊಟ್ಟಿರುವಂತಹ ಹೇಳಿಕೆ ನಿಜವಾಗ್ಲೂ ಕೂಡ ಸಂಚಲನ ಮೂಡಿಸ್ತಾ ಇದೆ. ಯಾಕೆಂದ್ರೆ ಈಗಿರುವಂತಹ ಪರಿಸ್ಥಿತಿಯಲ್ಲಿ
ಬಹುಮತಕ್ಕೆ ಬೇಕಾಗಿರ್ತಕ್ಕಂತ 113 ಸಂಖ್ಯೆಯನ್ನು ದಾಟಿ ಸುಮಾರು 23 ಜನ ಶಾಸಕರು ಹೆಚ್ಚುವರಿ ಇದ್ದಾರೆ. ಸೊ ಈ ಸಂದರ್ಭದಲ್ಲಿ ಅಂದ್ರೆ 22-23 ಸಂಖ್ಯೆ ಇದೆ. ಸೊ ಈ ಹಂತದಲ್ಲಿ ಈ ಸರ್ಕಾರವನ್ನು ಉರುಳಿಸುವಂತ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತಿಲ್ಲ. ಯಾಕಂತಂದ್ರೆ 2018 ಅಧಿಕಾರಕ್ಕೆ ಬಂದ JDS ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟವನ್ನ ಕೆಳಗಿಳಿಸಿ ಇಬ್ಬರು ಮುಖ್ಯಮಂತ್ರಿಗಳಾಗಿರ್ತಕ್ಕಂತ ಉದಾಹರಣೆ ನಮ್ಮ ಮುಂದೆ ಇದೆ. ಯಾಕಂದ್ರೆ ಕಳೆದ 3-4 ವರ್ಷಗಳ ಹಿಂದೆ ಈ ಎಲ್ಲ ಡೆವಲಪ್ಮೆಂಟ್ ಗಳು ಆಗಿ ಹೋಗಿವೆ. ಹೀಗಿರುವಾಗ ಎಲ್ಲ ಒಂದ್ ಕಡೆ ಸರ್ಕಾರ ಉರುಳಿಸುವಂತ ಪ್ರಯತ್ನ ನಡೀತಿದ್ಯಾ ಅಂತಕ್ಕಂತ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಹೇಳಿರ್ತಕ್ಕಂತ ವ್ಯಕ್ತಿ, ಹೇಳಿಕೆ ಕೊಟ್ಟಿರುವಂತ ವ್ಯಕ್ತಿ DK ಶಿವಕುಮಾರ್ ನಿಜವಾಗ್ಲೂ ಕೂಡ ಈ ಹೇಳಿಕೆ ನಿಜವಾಗಿದ್ದೆ ಆದ್ರೆ ಸಹಜವಾಗಿ ವಿದೇಶಕ್ಕೆ ಇತ್ತೀಚೆಗೆ ಹೋಗಿರ್ತಕ್ಕಂತ ವ್ಯಕ್ತಿ ಯಾರು, ಅವ್ರ ಹಿಂದಿರ್ತಕ್ಕಂತ ಶಕ್ತಿ ಏನು, ಬೆಂಬಲ ಕೊಡ್ತಾ ಇರತಕ್ಕಂತ ವ್ಯಕ್ತಿ ಯಾವ ಪಕ್ಷಕ್ಕೆ ಸೇರಿದವರು, ಅವರ ಪ್ರಾಬಲ್ಯ ಎಷ್ಟಿದೆ. ನಿಜವಾಗ್ಲೂ ಕೂಡ ಈ ಸರ್ಕಾರ ಈ ತರ 2 ತಿಂಗಳಾಗಿದೆ, ಈ ಹಂತದಲ್ಲಿ ಮುನಿಸ್ಕೊಂಡಿರ್ತಕ್ಕಂತ MLAಗಳು ಯಾರು, ಅವರು ಯಾವ ಪ್ರಾಂತ್ಯದವರು, ಯಾರೊಂದಿಗೆ ಸಂಪರ್ಕ ಇದೆ, ಯಾವ ಪಕ್ಷದಿಂದ ಬಂದು ಕಾಂಗ್ರೆಸ್ ಅಲ್ಲಿ MLA ಆಗಿದ್ದಾರೆ. ಸೊ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಏನಾದಿದೆಯಾ ಅಥವಾ ಅವ್ರಿಗೇನಾದ್ರು ಕೂಡ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಬೇಸರ ಇದೆಯಾ, ಮುಖ್ಯಮಂತ್ರಿ ಬಗ್ಗೆ ಬೇಸರ ಇದೆಯಾ, DK ಶಿವಕುಮಾರ್ ಕಂಡರಾಗಲ್ವಾ, ಇವೆಲ್ಲವೂ ಪ್ರಶ್ನೆಗಳು ಸಹಜ ಮೂಡುತ್ತೆ. ಹಾಗಾಗಿ ಇಂಥ ಒಂದು ಆಪರೇಷನ್ಗೆ ಕೈ ಜೋಡಿಸ್ತಕ್ಕಂಥ ಕೆಲಸ ನಿಜವಾಗ್ಲೂ ಕೂಡ ಕಾಂಗ್ರೆಸ್ MLAಗಳು ಯಾರು ಮಾಡ್ತಿದ್ದಾರೆ ಅಂತ ಪ್ರಯತ್ನಗಳು ಬೆಂಗಳೂರು ನಡೆದಿರ್ತಕ್ಕಂಥ ಮಾತುಕತೆಗಳೇನು, ಮುಂದುವರೆದ ಭಾಗವಾಗಿ ನಿಜವಾಗ್ಲೂ ಕೂಡ ವಿದೇಶದಲ್ಲಿ ಅಂತ ಒಂದು ವೇದಿಕೆ ಸೃಷ್ಟಿ ಮಾಡಿದವರು ಯಾರು, ಆ ವೇದಿಕೆಯಲ್ಲಿ ಯಾರ್ಯಾರು ಚರ್ಚೆ ಮಾಡ್ತಾರೆ, ಅದು ಈಗ ಆರೋಪಗೊಳ್ತಕ್ಕಂಥ ಕಾರ್ಯಾಚರಣೆ ಯಾವಾಗ ಫಲಿತಾಂಶಗಳು ತಂದು ಕೊಡುತ್ತೆ, ಇವೆಲ್ಲವೂ ಕೂಡ ಸಹಜವಾಗಿ ಒಂದು ರೀತಿ ಕುತೂಹಲ ಕಾರಣವಾಗಿರೋದು. ನಿಜವಾಗ್ಲೂ ಕೂಡ DK ಶಿವಕುಮಾರ್ ಇನ್ನೊಂದು ರಾಜಕೀಯ ತಂತ್ರಗಾರಿಕೆ ಭಾಗವಾಗಿಯೂ ಕೂಡ ಇಂತ ಹೇಳಿಕೆ ಕೊಟ್ಟಿರಬಹುದು. ಯಾಕಂದ್ರೆ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲೂ ಕೂಡ DK ಶಿವಕುಮಾರ್ ಹೇಳಿಕೆ ಬಹಳ ಪ್ರಮುಖ ಆಗುತ್ತೆ. ಯಾಕಂತಂದ್ರೆ ಈ ಒಂದು ಆಪರೇಷನ್ ಮಾಡುವಂತ ಪ್ರಯತ್ನ ನಡೆದಿದೆ ಅಂದ್ರೆ ನೇರವಾಗಿ ಮಾಡ್ತಾ ಇರತಕ್ಕಂತ ಪಕ್ಷಗಳ ಅಂದ್ರೆ ಆ ನಾಯಕರ ಬಗ್ಗೆನೆ ಅನುಮಾನ ಮೂಡುತ್ತೆ. ಅವರು ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಈ ಸ್ಥಿರವಾಗಿರ್ತಕ್ಕ ಸರ್ಕಾರ ಅಸ್ಥಿರಗೊಳಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಒಂದು ಜನಾಭಿಪ್ರಾಯ ಮೂಡಿಸುವಂತ ಕೆಲಸವನ್ನ ಮಾಡ್ಲಿಕ್ಕೆ DK ಶಿವಕುಮಾರ್ ಹೊರಟ್ರ. ನಿಜವಾಗ್ಲೂ ಕೂಡ DK ಶಿವಕುಮಾರ್ ಅವರು ಇರ್ತಕ್ಕಂಥ ಅಂಕಿಗಳೇನು ಅವ್ರು, ಸೊ ಇವೆಲ್ಲವೂ ಕೂಡ ಒಂದಷ್ಟು ಪ್ರಶ್ನೆ ಅಂತ ಹುಟ್ಟಾಗ್ತಾ ಇದೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬಹಳ ಕುತೂಹಲ ಮೂಡಿಸಿರುವಂತ ಹೇಳಿಕೆ ಇದು. ಆದರೆ ಈಗಲೂ ಕೂಡ ಅದು ಏನು ಎತ್ತ ಅಂತ ಹೇಳುವಂಥ ಪಕ್ವತೆ ಇನ್ನೂ ಸಿಗ್ತಾ ಇಲ್ಲ. ಕೇವಲ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಆದರೆ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದೆ ಇದು. ಏನು ಹೇಳಿದ್ರು ಮತ್ತೊಮ್ಮೆ ಕೇಳಿಸ್ಬೋದು. ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನೋದು ಆರೋಪ ಮಾಡಿದ್ರು. ಸಿಂಗಾಪುರದಲ್ಲಿ ಸರ್ಕಾರ ಬೀಳಿಸುವಂತ ಕೆಲಸ ಏನ್ ಸರ್, ಮತ್ತೆ ಏನಾದ್ರು ಆಪರೇಷನ್ ಶುರುವಾಗಿದೆಯಾ ಹಿಂಗೆ ನೋಡೋಣ. ನಮಗೂ ಎಲ್ಲ ಕೆಲವು ಇನ್ಫಾರ್ಮೇಶನ್ ಇದೆ ಸರ್. ಎಲ್ಲ ಅವ್ರದ್ದೇನೋ ಒಂದು ತಂತ್ರ ಬೆಂಗಳೂರಲ್ಲಿ ಮಾಡದ್ಬಿಟ್ಟು ಈಗ ಎಲ್ಲ ಹೊರಗಡೆ ಹೋಗಿ ಮಾಡೋಕೇನೋ ನಡೀತಾ ಇದೆ. ಸರ್ಕಾರ ಬೀಳುವಂತ ಕೆಲಸ ನಡೀತಾ ಇದೆ ಅನ್ನೋದು ಆರೋಪ ಮಾಡಿದ್ರು. ಸಿಂಗಾಪುರದಲ್ಲಿ ಸರ್ಕಾರ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.